ಶರಣ್ ಸರ್ ಎಲ್ಲಿದ್ದೀರಿ? ಅವ್ರಿಗೆ ಈ ಪಿಕ್ಚರ್ ಆಡಕ್ ಬರ್ತಾರ ಅಂತ. ಅಲ್ಲ ಮಿಸ್ಟರ್ ಲೋಕೇಶ್, ಈ ತರ ಎಂಟ್ರಿ ಆಗಲ್ಲ. ಶರಣ್ ಅವ್ರ ಒಂಥರ ಡಿಫ್ರೆಂಟ್ ಎಂಟ್ರಿ ಕೊಡೋದು, ಒಂದ್ ಸಾಂಗ್ ಹಾಕ್ರೆ ಬರ್ತಾರೆ. ಬಹಳ ಒಳ್ಳೆಯ ತಿರುವನ್ನ ತಂದು ಕೊಟ್ಟಿದ್ದಂಥದ್ದು. ಈಗಲೂ ಕೂಡ ನನ್ನ ಯಾಕಂದ್ರೆ ಆ ಸಿನಿಮಾ ಆಗಿ ಹೆಚ್ಚು ಕಮ್ಮಿ ಒಂದು 6-7 ವರ್ಷ ಆಯ್ತು. ಯಾವುದೇ ಶೀರ್ಷಿಕೆ ಆಗಿರ್ಬೋದು, ಯಾವುದೇ ಒಂದು ಆರ್ಟಿಕಲ್ ಆಗಿರ್ಬೋದು, ಇದನ್ನ ತಗೊಳ್ಬೇಕಾದ್ರೆ ಕನ್ನಡ ಚಿತ್ರರಂಗದ ಅಧ್ಯಕ್ಷರು ಶರಣ್ ಅಂತ ಹಾಕಿರ್ತಾರೆ. ನಿಜಕ್ಕೂ ಆ ಥರದ ಯಾವುದೇ ಕೆಲಸ, ಅದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ, ಬಹಳ ಪ್ರೀತಿಯಿಂದ ಕೊಟ್ಟಂತ ಹೆಸರು ಅದು ಅಧ್ಯಕ್ಷ ಅಂತ ಅನ್ನುವಂಥದ್ದು. ಇವತ್ತು ಅಧ್ಯಕ್ಷಿಂದ ನಾನು ಗುರುತಿಸ್ಕೊಂಡಿದ್ದೀನಿ ಅಂತ ಅನ್ನುವಂಥದ್ದೇ ಆದ್ರೆ ಬಹಳ ಪ್ರೀತಿಯಿಂದ ರುಬ್ತಾರೆ, ಬಹಳ ಪ್ರೀತಿಯಿಂದ ಮುರಿತಾರೆ. ಇವತ್ತು ನನಗೆ ಬರಲ್ಲ ಸರ್, ಇಲ್ಲ ನಾನು ಕಂಪೋಸ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನಡೆಯಲ್ಲ ಆಟ. ಯಾಕಂದ್ರೆ ಅದಕ್ಕೆ ನಾನು ಆಕ್ಚುಲಿ ಅವ್ರನ್ನ ಸುಮ್ಮನೆ ಸಿನಿಮಾಗೆ ಪಾರ್ಟ್ ಅಂತ ಕರ್ಕೊಂಬಂದಿದ್ದಾರೆ ಅನ್ಕೊಂಡ್ರೆ ಅಲ್ಲ ಸರ್. ಹಾಯ್, ಹಲೋ, ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಆರ್ಕೆಸ್ಟ್ರಾ ಆಫ್ ಪಿಂಕ್ ಚಿಕಾ ಇನ್ ದ ಲ್ಯಾಂಡ್ ಆಫ್ ಅಮೆರಿಕಾ. ಐ ಆಮ್ ಸಾರಿ ಮಾ, ನಿನಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ಸಾರಿ ಕೊಬ್ರ, ನಾವ್ ಇಬ್ರು ಮಾತಾಡ್ತೀವಿ ನೋಡಿ, ಹೆಂಗೆ ಒಬ್ರನ್ನೊಬ್ರು ಭೇಟಿ ಆದಾಗ ಮಾತಾಡೋದು ಅನ್ನೋದು ಕಲ್ತ್ಕೋ. ಸರಿ, ಇವಾಗ ನೀನ್ ಇಂಗ್ಲಿಷ್ ಇಂಗ್ಲಿಷ್ ಅಂದ್ಯ ಅಂದ್ರೆ ನೋಡ, ಇವಾಗ ನಿನ್ಗೆ ಇದೆ ಒದೇ ಬೀಳ್ತದೆ. ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ, ರಿಯಾಕ್ಟ್ ಮಾಡಿ ಸರ್. ನಿಮ್ಗೆ ಹೇಳ್ತೀರ ಸರ್, ಇವಾಗ ಇಂಗ್ಲಿಷ್ ಇಲ್ಲ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಯ್ಯ. ತುಂಬಾ ಕಾಮಿಡಿ ಮಾಡ್ತಿರಪ್ಪ ನೀವು, ಎಷ್ಟು ಕಾಮಿಡಿ ಆಗಿ ಮಾತಾಡ್ತಾರೆ. ಊರ್ ಎಣಿಸ್ತೀನಿ, ಅಷ್ಟ್ರಲ್ಲಿ ಯಾಕೆ ಬಂದಿದ್ಯಾ ಹೇಳಲಿಲ್ಲ ಅಂದ್ರೆ ನನ್ನ ಮಗನೇ ಅಮೆರಿಕದಲ್ಲಿ ಡಿಂಕ ಚಿಕಾಲ ಅಮೆರಿಕದಲ್ಲಿ ಡಂಕನಕ ಮಾಡಕ್ ಬರ್ತೀನಿ ಹೇಳು. ಈಗ ವಾನ್ ಇನ್ಮೇಲೆ ನಾನು ಆರ್ಕೆಸ್ಟ್ರಾ ಶುರು ಮಾಡ್ತೀನಿ. ಏನ ನಿನ್ನ ಆರ್ಕೆಸ್ಟ್ರಾ ಹೆಸರು? ಡಿಂಕ ಚಿಕಾ ಅಂತಿತ್ತು, ಅಮೆರಿಕಾಗ್ ಹೋಗ್ತಾ ಇದ್ದೀನಲ್ವಾ, ಅದಕ್ಕೆ ಡಿಂಕ ಚಿಕನ್ ಅಂತ ಇಟ್ಕೊಂಡಿದ್ದೀನಿ. ವೆರಿ ಗುಡ್, ನೀನು ಡಿಂಕ ಚಿಕನ್ ಅಂತ ಇಟ್ಕೋ, ನಂದು ಡ್ರ್ಯಾಗನ್ ಚಿಕನ್ ಅಂತ ಇಟ್ಕೋತೀನಿ. ಯಾವ್ದು ಸ್ಪೈಸಿ ಆಗಿರುತ್ತೆ ಅಂತ ನೋಡೇ ಬಿಡ. ಕೋಬ್ರಾ, ಮಲಗಿರೋ ಹಾವಿನ ಹೆಡೆ ತುಳಿತಾ ಇದೀಯಾ? ರಾಗಿಣಿನ್ ಕರ್ಕೊಂಡು ನಾನ್ ಸೈಡ್ ಅಲ್ಲಿ ಇರ್ತೀನಿ. ನಾನ್ ಸೈಡ್ ಅಲ್ಲಿ ಇರ್ತೀನಿ ಅಲ್ಲ, ರಾಗಿಣಿನ ಸೈಡ್ ಕರ್ಕೊಂಡೋಗಿ ನಿಲ್ಸಿರಿ, ಡೇಂಜರ್ ಅಂತ ಹೇಳ್ಬೇಕು. ಇದೆಲ್ಲ ಬಹಳ ಅಲರ್ಟ್ ಆಗಿರ್ತೀಯ, ಏನೋ ಒಂಚೂರು ಚೇಂಜ್ ಮಾಡ್ಕೊಂಡು ಹೇಳ. ಶರಣ್ ಅವ್ರೆ, ಸುನಾಮಿ ಸುಂಟರಗಾಳಿ ಬರೋ ಚಾನ್ಸ್ ಇದೆ, ರಾಘುನ ಕರ್ಕೊಂಡು ಸೈಡ್ ಅಲ್ಲಿರಿ, ನಾನು ಯುದ್ಧ ಮುಗಿಸ್ಕೊಂಡು ಬರ್ತೀನಿ. ಸರ್, ರಾಗಿಣಿ ಅವರು ಅಲ್ಲಿ ಬರ್ಗರ್ ತಿನ್ಕೊಂಡು ಬೆಳ್ತಿರೋ ಎನ್ ಆರ್ ಐ ನಾಟ್ ತುಪ್ಪ ರಾಗಿಣಿ ನೋ ತುಪ್ಪ ದೇರ್ ಓಕೆ ಏನಿನ್ ತಾವೇನಿನ್ ಇಟ್ಸ್ ಫಾರಿನ್ ಸೂಪ್. ಓ ಮೈ ಗಾಡ್, ಕಾಮಿಕ್ ಆಗಿರೋ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಹೇಳಿ ಇದೇ ತರ ಇರಿಟೇಟ್ ಮಾಡಿರೋದು ಫುಲ್ ಸಿನಿಮಾದಲ್ಲಿ ನನ್ಗೆ. ಇದು 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 ಅದು